नमस्कार, ನಾನು ಮಸಾಲೆ ದೋಸೆ ಮಾಡ್ ತೋರಿಸ್ತೀನಿ. ಮೂರು ಬೌಲ್ ಅಕ್ಕಿ, ಒಂದು ಬೌಲ್ ಉದ್ದಿನ ಬೇಳೆ, ಇದ ನೀರು ಹಾಕ್ತೀನಿ. ನೀರಾಗಿ ತೋರಿಸಿನಿ. ಇದು ಎರಡರಿಂದ ಮೂರು ತಾಸು ತನಕ ನೆನೆಯಿಡಬೇಕು. ಸೆಕೆಂಡ್ ಇಚ್ಚಿನ ಮುರಿ, ಮುರಿ ಅಂದರೆ ಕಡೆಪುರಿ, ನೀರಲ್ಲಿ ತೋರಿಸಿ. ಎಲ್ಲ ನೀರು ತೆಗೆದ್ಬಿಡ್ಬೇಕಿದ್ರಂತೂ ನೀರು ತೆಗೆದು ಸ್ವಲ್ಪ ಹಸಿಯಾದ್ರೆ ಸಾಕು. ಇದೆರಡು ತಾಸು ನೆನೆದಿಂದ ಮಿಕ್ಸಿಗೆ ಹಾಕಬೇಕು. ಇದು ಹಿಟ್ಟು ರುಬ್ಬಿಂದ ಇದ್ರಾಗ ತುಳಸಿ ಕಡೆಪುರಿ ಮಿಕ್ಸ್ ಮಾಡಬೇಕು. ನಂತರ ಮೈದಾ ಹಿಟ್ಟು ನೆನೆಯಲ್ಲಿಡಬೇಕು. ಮಿಕ್ಸ್ ಮಾಡಿದ್ದೆ ಇದು ಸಣ್ಣಗೆ ಮಿಕ್ಸರ್ಗೆ ಹಚ್ಚಿ ಪೇಸ್ಟ್ ಮಾಡಿ ಆಮೇಲೆ ಮುಂಜಾನೆ ಬೆಳಗ್ಗೆ ಇದು ಮೈದಾ ಹಿಟ್ಟನ್ನು ಅದ್ರಾಗ ಮ್ಯಾಗಿನ ನೀರು ಬಸದು ಇದ್ರಾಗ ಮಿಕ್ಸ್ ಮಾಡ್ಬೇಕು. ಹಿಟ್ಟನ್ನೇ ಈ ಥರ ಹಿಟ್ಟಾಗುತ್ತೆ. ಈ ಥರ ಹಿಟ್ಟಾಗ ಇಷ್ಟ ಗಟ್ಟಿಯಾಗಿ ಹಾಕಿ ಬೇಕಂದ್ರೆ ರಾತ್ರಿ ಒಂದು ಸ್ವಲ್ಪ ಸಕ್ಕರೆ, ಒಂದು ಬಾಳೆಹಣ್ಣು ಮಿಕ್ಸಿಯಲ್ಲಿ ಹಾಕಿ ಅದರಲ್ಲಿ ಹಾಕಬೇಕು. ಕಾದಿದೆ ತವ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಟು ಈಟ್ ಮಸಾಲಾ ದೋಸೆ ಟ್ರೈ ಮಾಡಿ.